ಇಷ್ಟಪಟ್ವಿ ಮದುವೆ ಆದ್ವಿ ಇದರಲ್ಲಿ ತಪ್ಪೇನಿದೆ ಬಾಯಿ ಮುಚ್ಚು ಯಾಕೆ ಈ ತರ ಎಲ್ಲ ಮಾತಾಡಿ ನನ್ನ ಗೌರವನ ತಾತನ ಮರ್ಯಾದೆನ ಮೀರಿ ತರ್ತಿದ್ಯಾ ಸಾಕ್ ನಿಲ್ಸಿ ನಿಮ್ಮ ನಾಟಕನ ದೊಡ್ಡಮನೆ ಹುಡುಗನಿಗೆ ಬಲೆ ಬೀಸು ಅಂತ ದೊಡ್ಡವಳು ಹೇಳಿದಾಳೆ ಚಿಕ್ಕವಳು ಮಾಡಿದಾಳೆ ನನಗೆ ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ಅಮ್ಮೋರೆ ತಪ್ಪು ಮಾಡಕ್ಕಿಂತ ಪ್ರಾಣ ಹೋಗದೆ ಮೇಲು ಅಂತ ಅನ್ಕೊಂಡಿರೋ ಕುಟುಂಬ ನಮ್ದು ಹೀಗೆಲ್ಲ ಆರೋಪ ಹೊರಿಸಬೇಡಿ ಮಾಡೋದೆಲ್ಲ ಚಿಲ್ಲರೆ ಕೆಲಸ ಹೇಳೋದು ಮಾತ್ರ ನೀತಿ ಕಥೆಗಳು ದುರಂಧರ ಹಾಗೆ ದಾಗೋಯ್ತು ಮಾಡದೇ ಇರೋ ತಪ್ಪಿಗೆ ನೈನಿಗೆ ನೀನು ಬೈಬೇಡ ಯಾರು ಏನೇ ಹೇಳಿದ್ರು ಸರಿ ಸುಮನ ಈ ಮನೆಗೆ ಯಾವುದೇ ಪರಿಸ್ಥಿತಿನಲ್ಲೂ ಬರೋದಕ್ಕೆ ನಾನು ಬಿಡಲ್ಲ ದುರಂಧರ ಸಾಕ್ ಮಾಡು ತಪ್ಪು ನಮ್ಮ ಕಡೆನೆ ಇಟ್ಕೊಂಡು ಅವರನ್ನು ಬರೆಯೋದು ಸರಿಯಲ್ಲ ಇದೇನತ್ತಿಗೆ ನೀವು ಹಾಗೆ ಹೇಳ್ತಿದ್ದೀರಾ ಹೌದು ದುರಂಧರ ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ ಆಗೋದು ಗೊತ್ತೋ ಗೊತ್ತಿಲ್ಲದೇನೋ ಇಬ್ರು ತಪ್ಪು ಮಾಡಿದ್ದಾರೆ ನಾವು ದೊಡ್ಡವರು ನಮ್ಮವರನ್ನ ಕ್ಷಮಿಸಬೇಕು ತುಂಬಾ ಥ್ಯಾಂಕ್ಸ್ ಅಮ್ಮೋರೆ ನೀವು ತುಂಬಾ ದೊಡ್ಡವರು ನೀವಾದ್ರೂ ನನ್ನ ಅರ್ಥ ಮಾಡ್ಕೊಂಡ್ರಲ್ಲ ನೋಡು ಸುಮನ ಈ ಮನೆ ಒಂದು ದೇವಸ್ಥಾನ ಇದ್ದ ಹಾಗೆ ಇಲ್ಲಿರೋ ಪ್ರತಿಯೊಬ್ಬರು ಖುಷಿಯಾಗಿರಬೇಕು ಅಂತ ಕೇಳ್ಕೊತೀನಿ ಹೀಗಿದ್ದಾಗ ಕ್ಷಮಿಸಲ್ವೇನಮ್ಮ ನಿನಗಿಂತ ಚೆನ್ನಾಗಿ ನಟಿಸೋರು ಯಾರಿದ್ದಾರಕ್ಕ ಅಮ್ಮೋರೆ ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ನನ್ನ ತಂಗಿ ತಪ್ಪು ಮಾಡಿದ್ರು ಅವಳಿಗೆ ಶಿಕ್ಷೆ ಕೊಡದೆ ಹೆತ್ತ ತಾಯಿ ತರ ಮನಸ್ಸಲ್ಲೇ ಇಟ್ಕೊಂಡಿದ್ದೀರಾ ನಿಮಗೆ ಯಾವಾಗ್ಲೂ ನಾನು ಋಣಿಯಾಗಿರ್ತೀನಿ ನೈನಿ ಇರ್ತೀರಾ ಯಾಕೆ ಋಣದಲ್ಲಿರಲ್ಲ ಯಾವುದೋ ಮೂಲೆಯಲ್ಲಿರೋ ಮುಕ್ಕಂಟಿಪುರದಿಂದ ಬಂದು ಎಲ್ಲಿ ಜಾಂಡ ಊರಿದ್ದೀರಾ ನಾನು ಅನ್ಕೊಂಡಿದ್ದಷ್ಟು ಪ್ಲಾನು ನಿಮ್ಮಿಂದ ಎಲ್ಲ ರಿವರ್ಸ್ ಆಯ್ತು ನೈನಿ ನಿಮ್ಮ ಅಕ್ಕ ತಂಗಿದೀರ್ಗೆ ಇತ್ತಿಲ್ಲೋ ತಮ್ಮ ಅಂದ್ರೇನು ಅಂತ ತೋರಿಸ್ತೀನಿ ನಿನ್ನ ತಂಗಿಯಿಂದನೇ ನಿನ್ನ ಕಥೆನ ಮುಗಿಸ್ತೀನಿ ಒಂದು ನಿಮಿಷ ಒಳಗಡೆ ಬಾಮ್ಮ ಯಜಮಾನ್ರೆ ಕಾಫಿ ಯಾಕೆ ಯಜಮಾನ್ರೆ ಅಷ್ಟು ಕೋಪದಲ್ಲಿದ್ದೀರಾ ನಮ್ ವಿಕ್ರಾಂತ್ ಇಂಥ ಕೆಲಸ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನಾನು ಅವನು ಮಾಡಿರೋ ಈ ಕೆಲಸಕ್ಕೆ ಅವನನ್ನು ಸುಟ್ಟಾಕಿದ್ರೂ ತಪ್ಪಾಗೋದಿಲ್ಲ
ಹೆಣ್ಮಗಳ ಜೀವನದ ಜೊತೆ ಆಟ ಆಡಿದಾನೆ. ಅದು ಅಲ್ದೆ ಇನ್ನೊಂದು ಹುಡುಗಿ ಕತ್ತಿಗೆ ತಾಳಿ ಕಟ್ಟೋದಕ್ಕೂ ರೆಡಿಯಾಗ್ಬಿಟ್ಟ. ಜಾಸ್ಮಿನ್ ಅಮ್ಮವ್ರನ್ನ ಅಮಾಯಿಕಳು ಅನ್ಕೊಂಡಿರೋ ನಾವೆಲ್ಲ ಅಮಾಯಿಕರು ಯಜಮಾನ್ರೆ. ಆ ಜಾಸ್ಮಿನ್ ಆಡಿನ ನಾಟಕದಲ್ಲಿ ಇವತ್ತು ಬಲಿಯಾಗಿದ್ದು ಚಿಕ್ಕ ಯಜಮಾನ್ರು. ಈ ವಿಷಯ ಯಾರಿಗೂ ಗೊತ್ತಿಲ್ಲ. ನನಗೆ ಗೊತ್ತಿದ್ರು ನಾನು ಹೇಳೋ ಪರಿಸ್ಥಿತಿನಲ್ಲಿಲ್ಲ. ನೈನಿ, ನಾನು ತಪ್ಪು ಮಾಡಿದ್ದೀನಿ ಅನ್ಕೊಂಡು ಅಮ್ಮ ಅವಮಾನ ತಡೆಯೋಕ್ಕಾಗದೆ ಸಾಯಕ್ಕೆ ನಿರ್ಧಾರ ಮಾಡಿದ್ರು. ಅಂಥದ್ರಲ್ಲಿ ಅವನೀಗ ಇಂಥ ನೀತ್ ಕೆಲಸ ಮಾಡಿರೋದಕ್ಕೆ ಮಾಮಿಗ ಮನಸ್ಸಲ್ಲಿ ಎಷ್ಟು ನೋವು ಅನುಭವಿಸ್ತಿರ್ಬೇಕು. ಅವ್ರ ಪರಿಸ್ಥಿತಿ ನೆನೆಸ್ಕೊಂಡ್ರೇನೆ ನನ್ನ ಕೋಪ ತಡೆಯೋಕ್ಕಾಗ್ತಾ ಇಲ್ಲ. ನಾನಿ ಅಂದ್ರೆ ಯಜಮಾನ್ರೆ, ನಿಮ್ಗೊಂದು ಮಾತು ಹೇಳ. ಏನು? ಒಂದೊಂದು ಸಲ ನಮ್ಮ ಕಣ್ಮುಂದೆ ಕಾಣಿಸಿದ್ದು ಕಿವಿಯಾರೆ ಕೇಳಿಸ್ಕೊಂಡಿದ್ ಕೂಡ ಸುಳ್ಳಾಗಿರ್ಬೋದು ಅಂತ ಹೇಳ್ತಾರೆ ಅಲ್ವಾ? ಈಗ ನಡೆದಿದ್ ಕೂಡ ನಮ್ಮ ಭ್ರಮೆನೇನು? ನಾಯಿನಿ, ಭ್ರಮೆ ಯಾಕಾಗುತ್ತೆ? ತಪ್ಪು ಕೆಲಸ ಮಾಡಿದ್ದೀನಿ ಅಂತ ಅವನೇ ಒಪ್ಕೊಂಡ್ನಲ್ಲ. ಒಂದೊಂದ್ಸಲ ನಮ್ಮ ಮನ್ಸಲ್ಲಿ ನೋವಿದ್ರು ಕೂಡ ಎದುರುಗಡೆ ಇರೋರಿಗೆ ಆ ನೋವು ಕೊಡಬಾರ್ದು ಅಂತ ನಾವು ನಮ್ಮ ನೋವನ್ನ ಮನ್ಸಲ್ಲೇ ಇಟ್ಕೊಂಡ್ ಬಿಡ್ತೀವಿ. ಸಂತೋಷವಾಗೇ ಇದ್ದೀವಿ ಅಂತ ನಟಿಸ್ತೀವಿ. ಆಗ ಯಾವ್ದು ನಿಜ ಯಾವ್ದು ಸುಳ್ಳು? ನೈನೆ, ಅದು ಬೇರೆ ಇದು ಬೇರೆ. ಬೇರೆ ಅಲ್ಲ ಯಜಮಾನ್ರೆ, ಕೆಲವು ಪರಿಸ್ಥಿತಿಗಳು ನಮ್ಮನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸುತ್ತೆ. ಆಗ ನಾವು ತಪ್ಪಿಸ್ಕೊಳಕ್ ಆಗಲ್ಲ. ಹಾಗಂತ ಇಷ್ಟು ದೊಡ್ಡ ಆರೋಪನ ಯಾರು ಕೂಡ ತಮ್ಮ ತಲೆ ಮೇಲೆ ಯಾವುದೇ ಕಾರಣಕ್ಕೂ ಹಾಕೊಳ್ಳಲ್ಲ. ಅವನಿವತ್ತು ಅವಮಾನ ಮಾಡಿರೋದು ಬರೀ ಮಾಮಗ್ ಮಾತ್ರ ಅಲ್ಲ, ಮಾಮ್ ಬೆಳೆಸಿದ ರೀತಿನೂ ಅವಮಾನಿಸಿದಾನೆ. ಎಲ್ರ ಮುಂದೆ ಡ್ಯಾಡ್ ಮರ್ಯಾದಿನ ಮಣ್ಪಾಲ್ ಮಾಡ್ಬಿಟ್ಟ. ಛ, ಅವನು ಕೇಳಿದ್ದನ್ನೆಲ್ಲ ಒಂದು ಬಿಡದೆ ಅಮ್ಮ ಕೊಡಿಸಿದ್ರು. ಅವನು ನಾವೆಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಂಡ್ವಿ. ನೀನವನು ಅತ್ತಿಗೆ ಥರ ಯಾವತ್ತೂ ನೋಡಲಿಲ್ಲ, ತಾಯಿ ಥರ ನೋಡಿಕೊಂಡೆ. ಅಂಥದ್ರಲ್ಲಿ ನಿಮ್ಮ ಮನೆಯಿಂದ ಬಂದಿರೋ ಹುಡುಗಿನ ಅಷ್ಟು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾನ ಅವನು? ಇಷ್ಟಕ್ಕೂ ಚಿಕ್ಕ ಯಜಮಾನ್ರು ಈ ಥರ ತಪ್ಪು ಮಾಡಕ್ಕೆ ಸಾಧ್ಯನಾ ಇಲ್ವಾ ಅಂತ ಯಾಕೆ ನೀವು ಯೋಚನೆ ಮಾಡ್ತಿಲ್ಲ? ಅಷ್ಟು ಜನರ ಮುಂದೆ ಹೇಳಿದ ಮಾತು ಸುಳ್ಳಾಗ್ಬಿಡತ್ತಾ? ಹಾಗಲ್ಲ ಯಜಮಾನ್ರೆ, ಅವನನ್ನು ಕ್ಷಮಿಸಲ್ಲ. ಅವನನ್ನು ನಾನು ಈ ಜನ್ಮದಲ್ಲೇ ಕ್ಷಮಿಸೋದಿಲ್ಲ. ಇಂಥ ನೀಚನ ಕ್ಷಮಿಸಿದ್ರೆ ಮತ್ತೆ 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 ತಪ್ಪು ಮಾಡ್ತಾನೆ ಇರ್ತಾನೆ. ಯಜಮಾನ್ರೆ, ನೀವು ಸುಳ್ಳನ್ನೇ ನಂಬಿ ಚಿಕ್ಕ ಯಜಮಾನನ ತಪ್ಪು ತಿಳ್ಕೊಂಡಿದ್ದೀರಾ. ನಿಜ ಗೊತ್ತಾದ ದಿನ ಯೋಚನೆಯಿಂದ ತುಂಬ ನೋವು ಅನುಭವಿಸ್ತೀರಾ. ನನ್ನ ತಂಗಿ ತನ್ನ ಸ್ವಾರ್ಥಕ್ಕೋಸ್ಕರ ಮಾಡಿರೋ ಕೆಲಸದಿಂದ ಅಣ್ಣ ತಮ್ಮಂದ್ರ ಮಧ್ಯೆ ಅನವಶ್ಯಕವಾಗಿ ಬೇರೆ ಬಂದಿದೆ. ನಿಮ್ಗಾದಷ್ಟು ಬೇಗ ನಿಜ ಏನು ಅಂತ ನಾನೇ ಗೊತ್ತಾಗೋ ಹಾಗೆ ಮಾಡ್ತೀನಿ. ಇವಾಗ ಹೇಳ್ನೈನೆ, ಅವನ್ ಮಾಡಿರೋ ಈ ತಪ್ಪಿಗೆ ಏನ್ ಮಾಡ್ಬೇಕು ಹೇಳು. ಅವನೊಂದ್ ವೇಳೆ ನನ್ನ ತಮ್ಮ ಆಗದೆ ಇದ್ದಿದ್ರೆ ಅವನನ್ನು ಅರೆಸ್ಟ್ ಮಾಡಿಸಿ ಜೈಲು ಊಟ ತಿನ್ನೋ ಹಾಗೆ ಮಾಡ್ತಿದ್ದೆ. ಯಜಮಾನ್ರೆ, ನೀವಷ್ಟು ದೊಡ್ಡ ನಿರ್ಧಾರ ತಗೋಬೇಡಿ. ಒಂದ್ ವೇಳೆ ನೀವ್ ಅನ್ಕೊಂಡ ಹಾಗೆ ಚಿಕ್ಕ ಯಜಮಾನ್ರು ತಪ್ಪು ಮಾಡಿದ್ದಾರೆ ಅನ್ಕೊಂಡ್ರು, ಆ ತಪ್ಪನ್ನ ತಿದ್ಕೊಳ್ಳಕ್ಕೋಸ್ಕರ ಸುಪನಾನ ಮದ್ವೆ ಆಗಿದಾರಲ್ವಾ? ಅವನೀಗ ಮದ್ವೆ ಮಾಡ್ಕೊಂಡಿರೋದಕ್ಕೆ ಅವನು ನಾನು ಈಗ ಸುಮ್ಮನೆ ಬಿಟ್ಟಿರೋದು. ಇಲ್ಲದೆ ಇದ್ದಿದ್ರೆ ನಾನು ನಿಜವಾಗ್ಲೂ ಅವನನ್ನ ಜೈಲಿಗೆ ಕಳಿಸ್ತಿದ್ದೆ. ಚಿಕ್ಕ ಯಜಮಾನ್ರು ತಪ್ಪು ಮಾಡಿದ್ದಾರೆ ಅಂದ್ರೆ ನೀವ್ ನಂಬೋದು, ಆದ್ರೆ ನಾನ್ ನಂಬಲ್ಲ ಯಜಮಾನ್ರೆ. ಸುಮನ,
ನಿನ್ನಿಂದ ಈ ಮನೆಯಲ್ಲಿ ಯಾವತ್ತೋ ಕೇಳದಿರೋ ಮಾತುಗಳು ಬರ್ತಿದೆ. ಯಾರು ಊಹೆ ಮಾಡದಿರೋ ಘಟನೆಗಳು ನಡೀತಿವೆ. ಖುಷಿಯಾಗಿದ್ದೆ ನಿಮ್ಮ ಮನೆಗೆ ನೋವು ತಂದ್ಬಿಟ್ಟೆ. ನಿನ್ನ ನಾನು ಖಂಡಿತ ಕ್ಷಮಿಸಲ್ಲ. ವಿಕ್ರಾಂತ್, ಯಾಕತ್ತೆ ಕೋಪ ಮಾಡ್ಕೊಂಡಿದ್ದೀರಾ? ಸಂತೋಷ ಪಡೋ ಕೆಲಸ ನೀನೇನಾದ್ರೂ ಮಾಡಿದ್ಯಾ? ನಿಮ್ ಅಣ್ಣಂಗೂ ನಿನ್ಗೂ ಬುದ್ಧಿನೇ ಇಲ್ವಲ್ರು? ನೀವ್ ಪ್ರೀತಿಸೋದಕ್ಕೆ ಇವ್ರಿಗಿಂತ ಒಳ್ಳೆ ಹುಡುಗಿರ್ ಯಾರು ಸಿಗ್ಲೇ ಇಲ್ವಾ? ಅತ್ತೆ ಅನ್ನೋ ಹಾಗಿದ್ರೆ ನನಗೇನಾದ್ರೂ ಅನ್ನಿ, ಆದ್ರೆ ಅಣ್ಣ ಅತ್ತೆಗಂದ್ರೆ ನಾನ್ ಸುಮ್ನಿರಲ್ಲ. ನಾನ್ ಹೇಳೋದ್ರಲ್ಲಿ ತಪ್ಪೇನಿದೆ ನಿನ್ಗೆ ಇಷ್ಟೊಂದು ಕೋಪ ಬರೋದಕ್ಕೆ? ತಪ್ಪು ನಾನ್ ಮಾಡಿದ್ದೀನಿ. ನಿಮ್ ಕೋಪನ ನನ್ ಮೇಲೆ ತೋರಿಸಿ, ಸಂಬಂಧನ ಇಲ್ದ್ರ ಅವ್ರಿಗೆ ಯಾಕೆ ಬೈದಿರಾ? ಯಾಕಂದ್ರೆ ನಿಮ್ಮಣ್ಣ ಆ ಅತ್ತಿಗೆ ಅನ್ನೋ ದರಿದ್ರನ ಕರ್ಕೊಂಡ್ ಬಂದಲ್ಲ, ಅದಕ್ಕೆ ಅವಳ ಕಾರಣದಿಂದ ಆ ದರಿದ್ರ ಸುಮನ ನಿನಗ್ ತಗ್ಲಾಕೊಂಡ್ಲಲ್ಲ, ಅದಕ್ಕೆ. ಅತ್ತೆ ನಿಮಗ್ ಮತ್ತೆ ಹೇಳ್ತಾ ಇದ್ದೀನಿ, ಅಣ್ಣ ಅತ್ತಿಗೆ ಏನಾದ್ರು ಅಂದ್ರೆ ನೀವು ದೊಡ್ಡವರು ಅಂತ ನೋಡಲ್ಲ. ಏನ್ ಮಾಡ್ತೀಯ ವಿಕ್ರಾಂತ್, ಹೊಡಿತ್ಯಾ? ಅಲ್ಲಿವರೆಗೂ ತಗೊಂಡ್ ಹೋಗ್ಬೇಡಿ ಅಂತಾನೆ ಹೇಳ್ತಾ ಇರೋದು. ವಿಕ್ರಾಂತ್ ದುರಂಧರ, ಏನ್ ವಿಕ್ರಾಂತ್ ಇದು? ದೊಡ್ಡವ್ರ ಹತ್ರ ಹೀಗೆ ನಾನು ನಿನ್ ಬಿಹೇವ್ ಮಾಡೋದು? ಅತ್ತ ಏನ್ ಮಾತಾಡ್ತಿದ್ರು ಗೊತ್ತಾ? ಬಾಯ್ ಮುಚ್ಚು. ದುರಂಧರ ಹೇಳ್ತಿರೋ ಮಾತಲ್ಲಿ ತಪ್ಪೇನಿದೆ? ಆ ನಯನಿ ಈ ಮನೆ ಕಾಲ್ ಇಟ್ಟಿದ್ದಕ್ಕೆ ಇವತ್ತು ನಿನ್ಗೆ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇದಕ್ಕೆ ನಯನಿ ಅತ್ತಿಗೆ ಹೇಗ್ ಕಾರಣ ಆಗ್ತಾರೆ? ವಾಟ್ ಎವರ್, ನೀನ್ ಮಾಡಿರೋ ಕೆಲ್ಸಕ್ಕೆ 10 ಜನ ಈಗ ನಮ್ಮನ್ನಂತ ಇದ್ದಾರೆ. ಎಂಥ ಸಂಸ್ಕಾರ ಕೊಟ್ಟಿದ್ದೀರಾ ಅಂತಿದ್ದಾರೆ. ನಿನ್ನ ಹೆತ್ತಿದ್ದಕ್ಕೆ ಈ ತಾಯಿಗೆ ಒಳ್ಳೆ ಗಿಫ್ಟೇ ಕೊಟ್ಟಿದ್ಯಾ ವಿಕ್ರಾಂತ್? ನನ್ನ ಹೆತ್ತ ಏನೇ ನನ್ನ ನಂಬ್ತಾ ಇಲ್ಲ. ಯಾಕೆ ತಪ್ಪು ಮಾಡಿದೆ ಅಂತ ಅವ್ರು ನನ್ನ ಎಲ್ಲರೂ ಮುಂದೆನೂ ಬೈದ್ರು. ಆದ್ರೆ ನಾನೇನು ತಪ್ಪು ಮಾಡಿಲ್ಲ ಅಂತ ನೀವು ನಂಬ್ತಾ ಇದ್ದೀರಾ? ತುಂಬಾ ಖುಷಿ ಆಗ್ತಿದೆ ಅದಕ್ಕೆ. ಹೇಳಿ ಚಿಕ್ಕ ಯಜಮಾನ್ರೆ, ಇಷ್ಟಕ್ಕೂ ನೀವು ಯಾಕೆ ನನ್ನ ತಂಗಿನ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡ್ರಿ? ಏನಿಲ್ಲ ಅದಕ್ಕೆ, ಆ ಟೈಮಲ್ಲಿ ಡಾಕ್ಟರ್ ಸುಮ್ಮನ ನಾಡಿ ಚೆಕ್ ಮಾಡಿದ್ರೆ ಅವಳು ಪ್ರೆಗ್ನೆಂಟ್ ಅಲ್ಲ ಅಂತ ಗೊತ್ತಾಗ್ತಿತ್ತು. ಅದಕ್ಕೆ ಅವಳು ಪ್ರೆಗ್ನೆಂಟ್ ಅಲ್ಲ ಅಂತ ಗೊತ್ತಾದ್ರೆ ಸುಮ್ಮನ ಜೀವನ ನಾಶ ಆಗ್ತಿತ್ತು. ಶ್ರೀಮಂತರ ಮನೆ ಸೊಸೆ ಆಗೋಕ್ಕೋಸ್ಕರ ಸುಮ್ಮನ ನಾಟಕ ಆಡಿ ಎಷ್ಟು ಕೀಳು ಮುಟ್ಟಕ್ಕೆ ಹೋದ್ಲು ಅಂತ 4 ಜನ 4 ತರ ಮಾತಾಡ್ತಿದ್ರು. ಆಗ ಅವಳು ಜೀವನ ಪರ್ಯಂತ ತಲೆ ಎತ್ಕೊಂಡು ಬದುಕಕ್ಕಾಗ್ತಿರ್ಲಿಲ್ಲ. ಗೊತ್ತಿಲ್ಲದೇನೋ ಅಥವಾ ನನ್ನ ಮೇಲಿರೋ ಪ್ರೀತಿಗೋ, ಅವಳು ಮಾಡಿರೋ ತಪ್ಪಿಂದ ಅವಳಿಗಂತ ಶಿಕ್ಷೆ ಸಿಗೋದು ನನಗ್ಯಾಕೋ ಸರಿ ಅನಿಸ್ಲಿಲ್ಲ ಅದ್ಗೆ. ಆದ್ರೆ ನೀವೆಲ್ಲರ ದೃಷ್ಟಿಯಲ್ಲೂ ಕೆಟ್ಟವರಾದ್ರಿ ಅಲ್ವಾ? ಅದ್ರಲ್ಲೇನಿದೆ ಅದ್ಕೆ, ಹಬ್ಬಬ್ಬ ಅಂದ್ರೆ ಒಂದ್ 4 ದಿನ ಅನ್ಬೋದು, ಆದ್ರೆ ಹೆಣ್ಮಕ್ಳ ಮೇಲೆ ಕಳಂಕ ಬಂದ್ರೆ ಜನ ಬೇಗ ಮರೆಯಲ್ಲ. ನನ್ನ ತಂಗಿ ಜೀವನ ಕಾಪಾಡಕ್ಕೋಸ್ಕರ ನೀವು ಇಷ್ಟು ದೊಡ್ಡ ತ್ಯಾಗ ಮಾಡಿದ್ರ ಚಿಕ್ಕ ಯಜಮಾನ್ರೆ? ಸುಮನ ತನ್ ಮೇಲಿರೋ ಕಳಂಕ ಇಟ್ಕೊಂಡು ಮತ್ತೆ ನಿಮ್ ಮನೆಗೆ ಹೇಗ್ ಹೋಗ್ತಾಳ ಅದ್ಗೆ? ಅವಳು ಮಾಡಿರೋ ತಪ್ಪನ್ನ ನಿಮ್ ತಾತ ಸಹಿಸ್ತಾರಾ?
ಊರಲ್ಲಿ ಮರ್ಯಾದೆ ಕಳ್ಕೊಂಡು ಅವ್ರು ಬದುಕ್ತಾರ? ನಿಮ್ಮಂತ ದೊಡ್ಡ ಮನುಷ್ಯನ ಅವಳು ಬೀದಿಗೆ ತಂದು ನಿಲ್ಲಿಸ್ಬಿಟ್ಲು, ಅದನ್ನು ನಿಮ್ ಮನ್ಸಲ್ಲಿ ಇಟ್ಕೊಳ್ತೆ ಅವಳ ಬದುಕನ್ನ ಹಾಳಾಗಕ್ ಬಿಡ್ಲಿಲ್ಲ. ಅಷ್ಟೇ ಅಲ್ಲ ಅದಕ್ಕೆ, ಇದೆಲ್ಲ ನೀವು ಆಡ್ಸಿರೋ ನಾಟಕ ಅಂತ ನಿಮ್ಮನ್ನು ಎಲ್ಲರೂ ಬೈದಿರೋರು. ಅದರಿಂದ ನಿಮ್ಮ ಜೀವನದಲ್ಲೂ ಹೊಸ ಸಮಸ್ಯೆ ಹುಡ್ಕೋತಿತ್ತು ಅದಕ್ಕೆ. ನನ್ನಿಂದ ಹಾಗಾದರೆ ನನ್ನನ್ನು ನಾನೇ ಕ್ಷಮಿಸ್ಕೊಳ್ಳಲ್ಲ ಅದಕ್ಕೆ. ಅದಕ್ಕೆ ಇವೆಲ್ಲ ಆಗದೆ ಇರಲಿ ಅಂತ ನಾನು ಸುಮ್ಮನೆ ಕುತ್ತಿಗೆಗ ತಾಳಿ ಕಟ್ಟೋದೇ ಕರೆಕ್ಟು ಅಂದ್ಕೊಂಡೆ. ನಿಮ್ಮ ಮನಸ್ಸು ತುಂಬ ದೊಡ್ಡದು ಚಿಕ್ಕೆಚ್ ಮಾಡ್ರಿ. ಅಯ್ಯೋ ಅದಕ್ಕೆ ಏನಿದು, ನೀವು ನನಗೆ ಕೈ ಮುಗಿಯೋದು ಅಂದ್ರೇನು? ನೀವು ನಮ್ಮ ಫ್ಯಾಮಿಲಿಗೋಸ್ಕರ ಮಾಡಿರೋದಕ್ಕೆ ಹೋಲಿಸಿದ್ರೆ ಇದೆಲ್ಲ ದೊಡ್ಡದೇನಲ್ಲ ಅದಕ್ಕೆ. ಪ್ಲೀಸ್ ಇನ್ಯಾವತ್ತೂ ಹೀಗೆ ಮಾಡಬೇಡಿ. ಚಿಕ್ಕೆಚ್ಮನ್ರೇ, ಕೊನೆಗೂ ನಿಮ್ ಜೊತೆ ನನ್ ಮದ್ವೆ ಆಗೋಯ್ತು. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆ ಜಾಸ್ಮಿನ್ ಮದ್ವೆ ನಿಲ್ಲೋದಂದ್ರೇನು? ವಿಶಾಲ್ ಬಾವಾ, ಅವಳ ಕುತ್ತಿಗೆಗೆ ತಾಳಿ ಕಟ್ಟೋ ಪರಿಸ್ಥಿತಿ ಬಂದಿದೇನು? ನಾನ್ ಹಾಗ್ ನಾಟಕ ಮಾಡ್ಬೇಕು ಅಂತ ಐಡಿಯಾ ಬಂದಿದ್ ಹೇಗೆ? ನಿಮ್ ಜೊತೆ ನನ್ ಮದ್ವೆ ಆಗೋದಂದ್ರೇನು? ಎಲ್ಲಾ ಕನ್ಸ್ ತರ ಇದೆ. ಕೊನೆಗೂ ನನ್ ಕನ್ಸ್ ನಿಜ ಆಯ್ತು. ಥ್ಯಾಂಕ್ ಯು. ಯಾಕಕ್ಕ ಅಷ್ಟು ಕೋಪ ಮಾಡ್ಕೊಂಡಿದ್ಯಾ? ಖುಷಿ ಆಗ್ತಿದ್ಯಾ? ತುಂಬಾ ಅಕ್ಕ, ತುಂಬಾ ಅಂದ್ರೆ ತುಂಬಾ. ಯಾಕಾಗಲ್ಲ, ನೀನ್ ಅನ್ಕೊಂಡಿದ್ದೆಲ್ಲ ಸಾಧಿಸ್ಬಿಟ್ಟಿಯಲ್ಲ. ಯಾರಿಗೇನಾದ್ರೂ ಸರಿ, ನಿನ್ಗದ್ ಬೇಕಾಗಿಲ್ವಲ್ಲ. ನನ್ನ ಏನ್ ಮಾಡು ಅಂತ ಅಕ್ಕ? ಚಿಕ್ಕ ಯಜಮಾನ್ರಿಗೂ ನನ್ಗೂ ಮದ್ವೆ ಮಾಡಿಸು ಅಂತ ನಿನ್ನ ಕೇಳ್ದೆ, ಆದ್ರೆ ನೀ ನನ್ ಮಾತೆ ಕೇಳಿಲ್ಲ. ಹಾಗಂತ ನೀನ್ ಇಷ್ಟು ಕೀಳ್ಮಟ್ಟ ಕಿಳಿಯದ? ನೀನೇ ನನ್ಗೆ ಒಳ್ಳೇದ್ ಮಾಡ್ಬೇಕಲ್ವಾ. ಮೊದ್ಲೇ ಆ ಮಂಟಪದಲ್ಲಿ ಚಿಕ್ಕ ಯಜಮಾನ್ರು ಜಾಸ್ಮಿನ್ಗೆ ತಾಳಿ ಕಟ್ಟೋ ತರ ಇದ್ರು. ನನ್ಗೇನೋ ಟೆನ್ಷನ್ ಆಯ್ತು, ಏನ್ ಮಾಡ್ಬೇಕು ಅರ್ಥನೇ ಆಗಿಲ್ಲ. ಅದಕ್ಕೆ ಆಗಿದ್ದಾಗ್ಲಿ ಅಂತ ನನ್ ತಾಯಿ ಆಗಕ್ಕೆ ಚಿಕ್ಕ ಯಜಮಾನ್ರೆ ಕಾರಣ ಅಂತ ಸುಳ್ಳು ಹೇಳ್ದೆ. ಆ ದೇವ್ರ ದಯೆಯಿಂದ ನನ್ ಮಾತ್ ನಂಬಿ ಚಿಕ್ಕ ಯಜಮಾನ್ರು ನನ್ ಕುತ್ತಿಗೆ ತಾಳಿ ಕಟ್ಟಿದ್ರು. ಅಂದ್ರೆ ನಿನ್ ಖುಷಿಗೋಸ್ಕರ ಯಾರ ಮೇಲಾದ್ರೂ ಏನ್ ಬೇಕಾದ್ರೂ ಅಪವಾದ ಹೊರಿಸ್ತೀಯಾ? ಆಗ ನನ್ಗೆ ಬೇರೆ ಯಾವ ದಾರಿನೂ ಕಾಣಿಸ್ಲಿಲ್ಲ. ಅದಾಗಿರ್ಲಿ, ನಾನು ಈ ಮನೆಗೆ ಸೊಸೆ ಆದೆ ಅಂತ ನಿನಗ್ ತುಂಬಾ ಬೇಜಾರಾಗಿದೆ ಅನ್ಸುತ್ತೆ? ನನಗ್ ಬೇಜಾರಾಗ್ತಿರೋದು ನೀನು ನನ್ ತಂಗಿಯಾಗಿ ಹುಟ್ಟಿರೋದಕ್ಕಲ್ಲ. ಒಂದು ಸುಳ್ಳನ್ ಮೇಲೆ ಕಟ್ಟಿರೋ ನಿನ್ ಜೀವನ ಅನ್ನೋ ಮನೆ ಯಾವಾಗ ಕುಸ್ತ್ ಬೀಳುತ್ತೋ ಅಂತ. ನೀನ್ ನನ್ ಬಗ್ಗೆ ಇಷ್ಟೊಂದ್ ಕಾಳಜಿ ತೋರಿಸೋ ಅವಶ್ಯಕತೆ ಇಲ್ಲ ಅಕ್ಕ. ನನ್ ಜೀವನ ಹೇಗ್ ರೂಪಿಸ್ಕೋಬೇಕು ನನಗ್ ಗೊತ್ತು, ಅದ್ ಹೇಗ್ ಚೆನ್ನಾಗ್ ಕಾಪಾಡ್ಕೋಬೇಕು ಅಂತಾನು ನನಗ್ ಗೊತ್ತು. ನಾನ್ ನಿಂತರ ಅಮಾಯಕಿ ಅಲ್ಲ. ಇಷ್ಟು ಸುಳ್ಳು ಹೇಳಿ ಮದ್ವೆ ಮಾಡ್ಕೊಂಡಿರೋ ನಿನ್ನ ಅಮಾಯಕಳು ಅಂತ ನಾನ್ ಯಾಕೆ ಅನ್ಕೋತೀನಿ? ಸುಳ್ಳು ಹೇಳಿ ಮದ್ವೆ ಮಾಡ್ಕೊಂಡಿದ್ಯ, ಆದ್ರೆ ಚಿಕ್ಕ ಯಜಮಾನ್ರ ಮನ್ಸಲ್ಲಿ ನೀನು ಸ್ಥಾನ ಪಡ್ಕೋತೀಯ, ಅವ್ರ ಜೊತೆ ಸಂಸಾರ ನಡೆಸ್ತೀಯ. ನೀನ್ ಆಡಿರೋ ನಾಟಕ ಎಲ್ಲ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ರು, ಅಷ್ಟೇ ಹೊರತು ನಿನ್ ಮೇಲಿರೋ ಪ್ರೀತಿಯಿಂದಲ್ಲ. ಅಕ್ಕ, ನೀನೊಂದ್ ವಿಷಯ ಮರೀತಿದ್ಯಾ? ನಿನ್ ಜೊತೆ ಮದ್ವೆ ಆದಾಗ ವಿಶಾಲ್ ಬಾವಂಗೂ ನಿನ್ ಜೊತೆ ಸಂಸಾರ ಮಾಡಕ್ಕೆ ಇಷ್ಟ ಇರ್ಲಿಲ್ಲ. ಹೋಗ್ತಾ ಹೋಗ್ತಾ ನಿನ್ ಒಳ್ಳೆ ತಂದಿಂದ ವಿಶಾಲ್ ಬಾವನ್ ಮನ್ಸ್ ಗೆದ್ದೆ. ಹಾಗಿರುವಾಗ ನಾನ್ ಚಿಕ್ಕ ಯಜಮಾನ್ರ ಮನ್ಸ್ ಗೆಲ್ಲಕ್ಕಾಗಲ್ವಾ ಹೇಳು? ನೀನ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ದೆ ಹೋಗಿ ಮಲ್ಕೋ. ಆಗ ನಾನಿದ್ದ ಪರಿಸ್ಥಿತಿ ಬೇರೆ, ಈಗ ನೀನಿರೋ ಪರಿಸ್ಥಿತಿ ಬೇರೆ. ಅಕ್ಕ, ನನ್ಗೆ ನೀನು ಬುದ್ಧಿ ಹೇಳೋದನ್ನ ನಿಲ್ಸ್ತ್ಯಾ? ಇವಾಗ ಈ ಮನೇಲಿ ಯಾರ ದಯಾದಾಕ್ಷಿಣ್ಯ ನಂಬ್ಕೊಂಡು ಬದುಕೋ ಅವಶ್ಯಕತೆ ನನ್ಗಿಲ್ಲ. ಇವಾಗ ನಾನು ಈ ಮನೇಲಿರೋದಿಕ್ಕೆ ನಿನ್ನಷ್ಟೇ ನನ್ಗೂ ಹಕ್ಕಿದೆ. ಒಬ್ಬ ಸೊಸೆಯಾಗಿ ನಿನ್ಗೆ ಓರ್ಗಿತಿಯಾಗಿ ನನಗಿವಾಗ ಯಾರ ಅನುಮತಿನೂ ಬೇಕಿಲ್ಲ. ಯಾವುದೇನೇ ಆದ್ರೂ ನಿನಗೆ ಒಳ್ಳೇದೇ ಆಗ್ಬೇಕು ಅಂತ ಒಬ್ಳಕ್ಕ ಆಗಿ
ಆ ದೇವ್ರ ಹತ್ರ ಕೇಳ್ಕೊತೀನಿ. ಒಳ್ಳೆಯವಳಾಗಿ ಹೇಗಿರ್ಬೇಕು ಅಂತ ನನಗ್ ಗೊತ್ತಿದೆ, ಆದ್ರೆ ನೀನ್ ನನ್ ಮೇಲೆ ಕರುಣೆ ತೋರಿಸಿ ಆ ದೇವ್ರ ಹತ್ರ ಬೇಡ್ಕೊಳ್ಳೋ ಏನು ಅವಶ್ಯಕತೆ ಇಲ್ಲ.